ಇವತ್ತಿನ ಕಿತ್ತಡಿಯ ನಡಿಗೆ ಮುಕ್ತಾಯವಾಗಿದೆ. ನಾವೆಲ್ಲ ಇವತ್ತು ರಾತ್ರಿ ಸಮಯ ಅಹೋರಾತ್ರ ಸಾಹಿತ್ಯಕ್ಕೆ ನೃತ್ಯ ಮಾಡಿ ಇವತ್ತಿನ ಕಿತ್ತಳಿಯ ನಡಿಗೆಯನ್ನ ಕಂಪ್ಲೀಟ್ ಮಾಡ್ತಾ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬರ್ನೆತ್ತಿ ಹೆತ್ತವ್ರನ್ನ ಸಲ್ಹಿ ಕೊಟ್ಟವ್ರನ್ನ ಕೊಂಡಾಡಬೇಕಂದ್ರೆ ಮೊಬೈಲ್ ಕೊಡಿ. ಮರ್ತು ಇಟ್ಟವ್ರನ್ನ ನೀರು ಹಂಚ್ಕೊಂತಿಂದ್ರೆ ಬರುತ್ತಂತೆ. ಕೊಟ್ಟದ್ದೆ ಮರ್ತು ಇಟ್ಟವ್ರನ್ನ ನೆಂದು ಹಂಚ್ಕೊಂತಿಂದ್ರೆ ಬರುತ್ತಂತೆ. ಇದ್ದಂಗಿದ್ರೆ ಬುದ್ಧಂಗಾಯ್ತಾರಂತಪ್ಪ. ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ. ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೆ ರೈತ. ಬಂದದ್ದು ಬರ್ಲಿ ಹೋದದ್ದು ಹೋಗಿ ಬೆಳೆದ ತಿನ್ನೋನೆ ರೈತ. ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒತ್ತೋನೆ ಸಂತ. ಅಪಮಾನ ಬಿಚ್ಕೊಂಡ್ ಮಾನ ಮುಚ್ಕೊಂಡ್ ಸಮ್ಮಾನ ಒತ್ತೋನೆ ಸಂತ. ಅಳತಾ ಅಳತಾ ಬದ್ಕಿ ನಗ್ತ ಸಾಯೋನೆ ವೀರ. ದೇಹಾನ್ ಬೆಳೆಸಿ ದೇಶಾನ್ ಕಟ್ಟಿ ದೇವನುಡೋದೋನೆ ವೀರ. ದೇವನುಡೋದೋನೆ ವೀರ. ಏನ್ ಬೇಕಂದ್ರು ಏನ್ ಬೇಡ ದುಃಖ ಬಂದ್ರೆ. ರವಿ ಅವ್ರೆ ಮನ್ಸಿಲ್ದೋನು ಮನ್ಸಿಡ್ ನೋಡಿ ನಟ ಸಾರ್ವಭೌಮ ಚಿನ್ನ ರುಟ್ನಾಡಿ ನಿತಿನ್ ಪದ್ಮರೇಖಾ ಧನ್ಯವಾದಗಳು ಬಂಧುಗಳೇ, ತುಂಬಾ ಧನ್ಯವಾದಗಳು. ಸತೀಶ ತುಂಬಾ ಗ್ರೇಟ್ ಅಪ್ಪ ನೀನು, ತುಂಬಾ ತುಂಬಾ ಸಂತೋಷ ಆಯ್ತು ಗೆಳೆಯರೆ. ಈ ಈ ಮಕ್ಕಳ ಒಂದು ಎಂಥೂಸಿಯಾಸಮ್ ಸ್ಪಿರಿಟ್ ನೋಡಿದ್ರೆ ದೇಶಭಕ್ತಿ ಉಕ್ಕಿ ಹರಿತಾ ಇದೆ ಅವರಲ್ಲಿ. ಸ್ವಾರ್ಥ ಎರಡು ದಿವಸದಲ್ಲಿ ಎಲ್ಲರೂ ನಾನು ಅನ್ನೋದು ಮರ್ತೋಗ್ಬಿಟ್ಟಿದ್ರು, ನಾನು ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಇವರು. ಇವಾಗ ಊರಿಗೆ ಹೋದ್ಮೇಲೆ ಅವ್ರವ್ರಿಗೆ ಗೊತ್ತಾಗತ್ತೆ ನಾನು ನನ್ನ ಪ್ರಪಂಚ ಹೆಂಗಿದೆ ಅಂತ. ಇದು ತುಂಬ ಚೆನ್ನಾಗಿತ್ತು, ಧನ್ಯವಾದ ಗೆಳೆಯರೆ. ಬಂಧುಗಳೇ, ಪ್ರತಿ ತಿಂಗಳು ನಾವು ಕಿತ್ತಳಿಯ ನಡಿಗೆ ಅಂತ ಈ ಪ್ರೋಗ್ರಾಮ್ನ ಇಟ್ಕೊಂಡಿರ್ತೀವಿ ಎಲ್ಲ ಕಡೆ. ನಾವು ಒಂದೇ ಸ್ಥಳಕ್ಕೆ ಹೋಗೋದಿಲ್ಲ, ಭಾಳಷ್ಟು ಮಂದಿ ನಮಗೆ ಕಮೆಂಟ್ ಮಾಡ್ತಾ ಇರ್ತೀರ ಹೋಗಿದ್ದ ಜಾಗಕ್ಕೆ ಹೋಗ್ತಾ ಇರ್ತೀರ ಅಂತ. ಪ್ರತಿ ಬಾರಿ ನಾವು ಈ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ, ಮುಕ್ತಾಯ ಆಗೋ ಸಮಯದಲ್ಲಿ ನಾವು ಒಂದು ಲೈವ್ ವಿಡಿಯೋ ಮಾಡಿ ಕೂಡ ಹೇಳ್ತಾ ಇರ್ತೀವಿ. ಇದು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ, ಯಾರದೇ ಒಂದು ಹಣದ ವ್ಯವಹಾರ ಇಲ್ದೇ ನಡೆಯತಕ್ಕಂಥ ಕಾರ್ಯಕ್ರಮ ಇಲ್ಲಿ. ನಾವು ಯಾವ ಯಾವ ರೀತಿ ನಮಗೆ ಏನು ಭಗವಂತ ಕೊಡ್ತಾನೋ ಅದನ್ನು ಪಡ್ಕೊತಾ ನಾವು ಮುಂದೆ ಸಾಕ್ತೀವಿ. ನಾವು ಊಟದನ್ನು ಪ್ಲ್ಯಾನ್ ಮಾಡೋದಿಲ್ಲ, ಇಲ್ಲ ಎಲ್ಲಿ ಮಲಗಬೇಕು ಏನು ಅನ್ನೋದನ್ನು ಪ್ಲ್ಯಾನ್ ಮಾಡೋದಿಲ್ಲ. ಈ ಸಮಯದಲ್ಲಿ ನಾವು ಹೋಗುವಾಗ ನಮ್ಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ಅನುಭವಿಸ್ತಾ ನಾವು ವಿಚಾರಗಳನ್ನ ತಿಳ್ಕೊತ ಆಧ್ಯಾತ್ಮಿಕ ವಿಚಾರಗಳ ನಾವು ಮುಂದೆ ಸಾಕ್ತೀವಿ ಬಂಧುಗಳೇ. ಪ್ರತಿ ತಿಂಗಳು ಈ ಕಾರ್ಯಕ್ರಮ ನಡೆಯುತ್ತೆ.
ನಾವು ಕಾರ್ಯಕ್ರಮ ನಡೆಯೋಕ್ಕಿಂತ ಮುಂಚೆ ನಮ್ಮ ನಮ್ಮ ತಂಡದ ಎಲ್ಲ ಸದಸ್ಯರು ಅಹೋರಾತ್ರರೊಂದಿಗೆ ಅದನ್ನ ಡಿಸ್ಕಸ್ ಮಾಡಿ ನಾವು ಅದನ್ನ ನಮ್ಮ ಪೇಜ್ ನಲ್ಲಿ ಇಲ್ಲ ಅಹೋರಾತ್ರ ಅವರ ಪೇಜ್ ನಲ್ಲಿ ಕೂಡ ಹಾಕ್ತೀವಿ, ಫೇಸ್ಬುಕ್ ಅಲ್ಲಿ ಹಾಕ್ತೀವಿ, ಮತ್ತೆ ನಮ್ಮ ಕಿತ್ತಡಿ ಗುಂಪ್ ಇದೆ ಅದರಲ್ಲೂ ಗೊತ್ತಾಗುತ್ತೆ, ವೃಕ್ಷದವರು ಎಲ್ಲರಿಗೂ ಗೊತ್ತಾಗುತ್ತೆ, ಕರ್ನಾಟಕದಾದ್ಯಂತ ಎಲ್ಲ ರಾಜ್ಯಗಳದ್ದು ಎಲ್ಲ ಜಿಲ್ಲೆಗಳಲ್ಲೂ ವೃಕ್ಷರಕ್ಷಾ ಅಂತಿದೆ. ಒಂದು ಗೊತ್ತಾಗೋಯ್ತು, ಈ ದೇಶನ ನಾವು ಮುಂದಕ್ಕೆ ತರಬೇಕು ಅಂದರೆ ಹಣದಿಂದ ದೂರ ಇರಬೇಕು, ಸಮಯದಿಂದ ದೂರ ಇರಬೇಕು. ಸಮಯ ಕೇಳದಷ್ಟು ಕೊಡೋಕೆ ಸಿದ್ಧರಿದ್ದಾರೆ ಜನ. ಹಣದಿಂದ ದುಃಖನೇ ಬರುತ್ತೆ, ಹಣದಿಂದ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಯಾವತ್ತೂ ಆ ಹಣ ಸದುಪಯೋಗ ಆಗಿಲ್ಲ. ಅದೇ ಸರ್ಕಾರ ಸಮಯ ಬಿಡುಗಡೆ ಮಾಡೋಂಗಿದ್ದಂದ್ರೆ ಇಷ್ಟೊಂದು ನಮ್ಮ ಕರ್ನಾಟಕ ಸಕ್ಸಸ್ ಆಗ್ಬಿಡುತ್ತೆ. ಸಮಯ ಎಲ್ಲರೂ ಸಮಯದಾನ ಮಾಡಿ ಅಂತ ಯಾವ ಸರ್ಕಾರನೂ ಕೇಳ್ತಿಲ್ಲ, ಟ್ಯಾಕ್ಸ್ ಕೇಳ್ತದೆ, ಇವೆಲ್ಲ ಹಿಂಗೆ ಆಗ್ತದೆ ಗೆಳೆಯರೆ. ಅದಕ್ಕೆ ಒಂದು ಅಹೋರಾತ್ರ ನಮ್ಮ ಎಲ್ಲ ಕಿತ್ತಡಿ ಬಳಗ ಡಿಸೈಡ್ ಮಾಡಿದ್ದು, ನಮಗೆ ಹಣದ ಹಂಗೆ ಬೇಡ, ಸಮಯದ ಗುಂಗು ಬೇಕು, ಸಮಯ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಇಲ್ಲಿರೋ ಎಲ್ಲಾ ವೃಕ್ಷರಕ್ಷಕರು ದಾವಣಗೆರೆಯಲ್ಲಿ ಎಫೆಕ್ಟಿವ್ ಆಗಿ ಆ ಕೆಲಸನ ನಡೀತಾ ಇದೆ. ಮತ್ತೆ ಕೆಲವರು ಕೂಡ ನಮಗೆ ಮೆಸೇಜ್ ಮಾಡಿದ್ರಿ, ನಿಮ್ಗೆ ಬೇಕಾದಂತ ಹಣವನ್ನ ನಾವು ಕೊಡ್ತೀವಿ, ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಮರದ ಕೆಲಸಗಳನ್ನ ವೃಕ್ಷರಕ್ಷದ ಕೆಲಸಗಳನ್ನ ನೀವು ಮಾಡಿ ಅಂತ ಹೇಳ್ತಿದ್ರಿ. ಇಲ್ಲಿ ಯಾವುದೇ ರೀತಿ ಹಣದ ವ್ಯವಹಾರ ಇನ್ವಾಲ್ವ್ ಮಾಡಲಾಗೋದಿಲ್ಲ, ನಮಗೆ ಬೇಕಾಗಿರೋದು ನಿಮ್ಮ ಸಮಯ. ನೀವು ಒಂದು ಮರಕ್ಕೆ ವೃಕ್ಷ ರಕ್ಷಣೆ ಮಾಡಬೇಕು ಅಂದ್ರೆ ನಮಗೆ ಬೇಕಾಗಿರೋದು ನೀವು ಬರಬೇಕು, ನೀವೇ ಇನಿಷಿಯಾಲಿಟಿ ತಗೊಂಡು ಬಂದು ನಮ್ಮ ಜೊತೆ ಸೇರ್ಕೊಂಡು ಆ ವೃಕ್ಷ ರಕ್ಷಣೆಯನ್ನು ಮಾಡಬೇಕಾಗತ್ತೆ ಬಂಧುಗಳೇ. ಇನ್ನೊಂದು, ನಮ್ಮ ಸರ್ಕಾರ ಕೂಡ ಇದರಿಂದ ನಮ್ಗೆ ಅನಿಸಿದ್ದು, ಯಾರಾದರೂ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಕ್ಕಾಗಲಿಲ್ಲ ಅಂದರೆ ನಿಮ್ಮ ಸಮಯನ ಟ್ಯಾಕ್ಸ್ ಆಗಿ ಕಟ್ಟಿ ಅಂತ ಏನಾದರೂ ಸಮಯ ಕೇಳಿದ್ರೆ ನಿಜವಾಗ್ಲೂ ನಮ್ಮ ದೇಶ ಎಷ್ಟು ಇಂಪ್ರೂವ್, ಎಲ್ಲರೂ ಕೂಡ ರೆಡಿ ಆಗುತ್ತೆ. ಟಿ ವಿ ಮುಂದೆ ಕುತ್ಕೊಂಡು ಸೀರಿಯಲ್ಸ್ ನೋಡೋದು ಬಿಟ್ಬಿಟ್ಟು ಓ ಟ್ಯಾಕ್ಸ್ ಕಟ್ಬಿಟ್ಟು ಬರ್ತೀನಪ್ಪ ನಮ್ಮ ಸರ್ಕಾರಕ್ಕೆ ನಮ್ಮ ಸಮಯ ಅನ್ನೋ ಭಾವನೆ ಬಂದ್ಬಿಟ್ರೆ ಕರಪ್ಷನ್ ನಿಂತೋಗುತ್ತೆ. ಯಾರು ಸಮಯ ನಾವು ಕರಪ್ಷನ್ ಮಾಡೋಕ್ಕಾಗುತ್ತಾ? ನಾವು ಸಮಯ ಯಾವ ರೀತಿ ಆಫೀಸರ್ಗೆ ಕೊಡೋಕೆ ಸಾಧ್ಯ? ಸಮಯ ತುಂಬ ಗ್ರೇಟ್. ಮುಂದಿನ ಬಾರಿ ಯಾರೆಲ್ಲ ಬರಬೇಕು ಅಂತ 3-4 ತಿಂಗಳಿಂದ ಹೇಳ್ತಾನೆ ಇದ್ರೆ ಕಮೆಂಟ್ ಅಲ್ಲಿ ಇದು ಮಾಡ್ತಾ ದಯವಿಟ್ಟು ಪ್ರಯತ್ನ ಮಾಡಿ. ತುಂಬಾ ವಿಚಾರಗಳು ಇಲ್ಲಿ ಬಂದಂತ ಚಿಕ್ಕ ವಿಚಾರ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯ ಪುರಾಣ ಅಂತಿದೆ, ಅದನ್ನ ನೋಡಿ ಜಾಪನೀಸು ಈ ಸಮಯದ ಇಂಪಾರ್ಟೆನ್ಸ್ ಅನ್ನು ಕಲಿತು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇದುವರೆಗೂ ವರ್ಲ್ಡ್ ಅಲ್ಲೇ ಫಸ್ಟ್ ಆಗ್ಬಿಟ್ರು. ನಾವು ನಮ್ಮದೇ ಆದ ಗ್ರಂಥಗಳಲ್ಲಿ ಇದ್ರೂ ನಾವು ಅದನ್ನು ಪಾಲಿಸಲಿಲ್ಲ. ನಾವೇನಾದರೂ ಇದನ್ನು ಪಾಲಿಸಿದ್ರೆ ವರ್ಲ್ಡ್ ಅಲ್ಲಿ ನಂಬರ್ 1 ಆಗ್ಬಿಡ್ತೀವಿ, ಅದು ಕರ್ನಾಟಕನೇ ನಂಬರ್ 1 ಆಗುತ್ತೆ. ಗೂಗಲ್ ಅಲ್ಲಿ ಏನಾದರೂ ನಾವು ಫುಲ್ ಇಂಡಿಯಾ ನೋಡಿದ್ರೆ ಬರೀ ಕರ್ನಾಟಕ ಮಾತ್ರ ಗ್ರೀನ್ ಆಗಿ ಮ್ಯಾಪ್ ಕಾಣುತ್ತೆ, ಹಂಗಾಗುತ್ತೆ. ಈಗ ಹೆಚ್ಚಿನ ವಿಡಿಯೋಸ್ಗಳು ಹಾಗೆ ಬರ್ತಾ ಇರುತ್ತೆ. ನಾವು ನೋಡ್ಬೇಕಾಗಿರೋದಂತೂ ತುಂಬಾ ವಿಚಾರಗಳಿದೆ. ನಾನು ಸಿಂಗಾಪುರ್ ಇಂದ ಬಂದಾಗ ನಾನು ಕೂಡ ಎಲ್ಲ ರಾಜ್ಯ ನಮ್ಮ ದೇಶದ ಹಿಸ್ಟಾರಿಕಲ್ ಪ್ಲೇಸಸ್ನೆಲ್ಲ ಸುತ್ತಬೇಕು ಅನ್ಕೊಂಡಿದ್ದೆ. ಬಟ್ ಎಲ್ಲಿಗೆ ಹೋಗ್ಬೇಕು, ಯಾರ ಜೊತೆ ಹೋಗ್ಬೇಕು ಅನ್ನೋದು ನನಗೆ ಏನು ಗೊತ್ತಿರಲಿಲ್ಲ. ನನಗೆ ಆ ಮಾರ್ಗದರ್ಶನ ಕೊಡ್ತಾ ಇರೋದು ಅಹೋರಾತ್ರ ಅವರು, ಈ ಕಿತ್ತಡಿ ತಂಡ. ನನಗೆ ಮನಸ್ಸಲ್ಲಿ ಅನ್ಕೊಂಡೆ ಆ ಭಗವಂತನ ಇಚ್ಛೆ ಏನೋ ಅದು ನನಗೆ ಈ ತಂಡ ಸೃಷ್ಟಿಯಾಗಿತ್ತು. ಅವ್ರ ಜೊತೆ ನಾನು ಸೇರ್ಕೊಂಡೆ. ಪ್ರತಿ ತಿಂಗಳು ನಾವು ಹೋಗುವಂಥ ಜಾಗ ಅಲ್ಲಿ ಗೆಸ್ಸೆ ಮಾಡೋಕ್ಕಾಗಲ್ಲ ಅಂಥ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ಸುತ್ತಾರವಾಗ ನಮ್ಗೆ ಅನಿಸಿದ್ದು ಬಂದು ನನಗೆ ಇಷ್ಟು ರಿಚ್ ಇದೆಯಾ ನಮ್ಮ ಕಲ್ಚರು. ನಮ್ಮ ಹತ್ರ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ, ಈಗಲೂ ಕುತ್ಕೊಂಡು ಬೇರೆ ಬೇರೆ ವಿಚಾರದಲ್ಲಿ ದೋಚ್ತಾ ಇದ್ದಾರೆ. ಆದರೂ ಕೂಡ ನಾವು ಎಷ್ಟು ಸಿರಿವಂತರು ಅನ್ನೋದನ್ನ ನಾವು ಇಲ್ಲಿ ಬಂದು ನೋಡಿದಾಗ ಅರ್ಥ ಆಗುತ್ತೆ ಬಂಧುಗಳೇ. ಅದನ್ನ ಅನುಭವ ನಿಮ್ಗೆ ಆಗಬೇಕು ಅಂದರೆ ನಮ್ಮ ಜೊತೆ ಕಿತ್ತಳಿ ನಡಿಗೆಗೆ ಬನ್ನಿ, ನಿಮ್ಗೆ ಎಲ್ಲ ವಿಚಾರಗಳು ತಿಳಿಯುತ್ತೆ. ಇಷ್ಟು ಹೇಳ್ತಾ ಎಷ್ಟು ಒಳ್ಳೆ ಡೈಲಾಗ್ ಹೇಳಿದ್ರು, ಇಷ್ಟಾನುಸಾರ ಹಿಸ್ಟಾರಿಕಲ್ ಪ್ಲೇಸಸ್. ಆಯ್ತು, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಜೈ ಕರ್ನಾಟಕ ಮಾತೆ.